ಸಂಬರ್ಗಿ ಶ್ರೀ ರೇಣುಕಾಯಲ್ಲಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಶ್ರೀಮಂತ್ ಪಾಟೀಲರಿಂದ ಸಹಕಾರ. ಸನ್ಮಾನಿಸಿ ಗೌರವಿಸಿದ ಗ್ರಾಮಸ್ಥರು. ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಶ್ರೀ ರೇಣುಕಾಯಲ್ಲಮ್ಮ ದೇವಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ್ ಅವರು ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡಿದ್ದು ಅವರನ್ನು ಗ್ರಾಮಸ್ಥರು ಸನ್ಮಾನಿಸಿ ಗೌರವಿಸಿದ್ದಾರೆ. ಕಳೆದ ಎರಡು ದಿನಗಳಿಂದ ಗ್ರಾಮದ ಶ್ರೀ ರೇಣುಕಾಯಲ್ಲಮ್ಮ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ, ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಸಮಾರಂಭವು ಅದ್ದೂರಿಯಾಗಿ ನಡೆಯಿತು. ಎರಡು ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಅಲ್ಲದೆ ನೂರಾರು ಮಹಿಳೆಯರು ಕುಂಭಮೇಳ ಮೆರವಣಿಗೆಯಲ್ಲಿ ಭಾಗವಹಿಸಿ ಪುನೀತರಾದರು. ಇನ್ನು ಮಾಜಿ ಸಚಿವರು ಹಾಗೂ ಕಾಗವಾಡದ ಮಾಜಿ ಶಾಸಕರಾದ ಶ್ರೀಮಂತ ಪಾಟೀಲ್ ಅವರು ವೈಯಕ್ತಿಕವಾಗಿ ದೇವಸ್ಥಾನದ ಅಭಿವೃದ್ಧಿಗೆ ಅವಶ್ಯಕತೆ ಬಿದ್ದಷ್ಟು ಅನುದಾನವನ್ನು ನೀಡಿದ್ದು ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನು ಪಡೆದರು. ಈ ವೇಳೆ ದೇವಸ್ಥಾನದ ಕಮಿಟಿಯವರು ಶ್ರೀಮಂತ ಪಾಟೀಲ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ಅವರು, ನಾವು ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಮಾಡದೆ ಎಲ್ಲ ಸಮುದಾಯದವರನ್ನು ಒಂದಾಗಿ ಕಾಣುತ್ತಾ ನಮ್ಮಿಂದ ಆದಷ್ಟು ಎಲ್ಲ ಸಮುದಾಯಗಳ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ್ದೇನೆ. ಮುಂದೆಯೂ ನಾವು ಎಲ್ಲರನ್ನು ಒಂದಾಗಿ ಕಾಣುತ್ತಾ ನಮ್ಮಿಂದ ಆದಷ್ಟು ಸಹಾಯ ಮಾಡುತ್ತೇನೆಂದು ಭರವಸೆ ನೀಡಿದರು. ಈ ದೇವಿ ಗುಡಿ ಆಗಿ ಅಲ್ಲಿ ಬುರುವಳಿಕ್ ನೋಡಿದ್ವಿ, ಬಹಳ ಚಂದ ಕೆಲಸ ಮಾಡಿದ್ವಿ. ಅದಕ್ಕೆ ನಿಮ್ಗೆಲ್ಲ ಇವತ್ತು ಧನ್ಯವಾದ ಕೊಡ್ತಾ ಇದ್ದೀನಿ. ನಾ ಎಲ್ಲಕ್ಕಿಂತ ಹೆಚ್ಚು ಯಾವ್ರಿ ವಿಜಿಟ್ ಕೊಟ್ಟಿದ್ದಾದ್ರೆ ಅದು ಚಂದ್ರಿಗೆ ಸುಮಾರು ಒಂದು 5 ವರ್ಷದಾಗ 100 ಸರಿ ಬಿಟ್ಟು ಕೊಟ್ಟಿದ್ವಿ ನಾನು ಈ ಚಂದ್ರಿಗೆ ಹೋಗ್ತಾ ಬರ್ತಾ ಯಾವತ್ತು. ಮತ್ತೆ ಎಲ್ಲರೂ ಬರೋರು ರಾಮ್ ಬರೋ ನಮ್ಮ ರಾಮಚಂದ್ರ ಬರೋ ಯಾಕೆ ತಗೊಂಡು ಬರೋರು ನಮಗೂ ಶಂಬರಿಗೆ ಅಂದ್ರೆ ಅದು ಗಾಡಿ ಸೇರಿ ಹಿಡಿದ್ರೆ ಡೈರೆಕ್ಟ್ ಈ ಕಡೆ ಬರ್ತಿದ್ವಿ. ಯಾಕಂದ್ರೆ ಅವ್ರಿಗೆ ರೂಢಿನ ಬಿದ್ದಿರ್ತಾರ. ಮತ್ತೆ ಈ ಏನೇನು ಬೇಡ್ತಾರ ಅವಾಗ ಅವಾಗ ಭಾಳಷ್ಟು ಕೆಲಸ ಮೊದಲಿನಿಂದ ನಾ ಕೇಳ್ಕೊತೀನಿ. ಏನಂದ್ರೆ ಇಲ್ಲಿ ನಾಗನೂರು ಹುಡುಗಳಿಗಾದ್ರೆ ಅಲ್ಲಿ ರೋಡ್ ಮ್ಯಾಗ ಒಂದು ಬಂದರ ಬೇಕಾಗ್ತದೆ, ಇಷ್ಟು ಬಂದರ ಎಲ್ಲರೂ ಹೇಳ್ತಿದ್ರು. ಸುಮಾರು ಒಂದು ಸಣ್ಣ ಹುಡುಗಿ ಮತ್ತು ಯಾರೇ ಅಲ್ಲಿ ಹಳದಾಗ ಸಿಕ್ಕಿ ಸತ್ತಿದ್ರು ಕೂಡ ಇಲ್ಲಿ ಬೇಕು ಬೇಕಾಗ್ತದೆ ಹೇಳ್ತಿದ್ರು. ಅದು ಮಾಡಿಕೊಟ್ಟಿವಿ. ಆ ಕಡೆ ಮತ್ತೊಂದು ಬಂದಾರ ಅಂದ್ರೆ ನಿಮ್ಮ ಇವು ದೇವಮನೆ ಹೊಲದ ಹತ್ರ ಒಂದು ಬೇಕಾಗಿತ್ತು, ಅದು ಕೊಟ್ಟಿವು. ಈ ಶಂಬರ್ಗಿಂತ ಹೊರಗೆ ಎಲ್ಲೆಲ್ಲಿ ರೋಡ್ ಹೋಗ್ಯಾವ ಅದು ಹತ್ತನೇ ಕಡೆ ಹೋಗ್ಲಿ, ಶಿರೂರ್ ಕಡೆ ಹೋಗ್ಲಿ, ಆ ಕಡೆ ಅರಟ್ಟಿ ಕಡೆ ಹೋಗ್ಲಿ, ತಲೋತಿ ಕಡೆ ಹೋಗ್ಲಿ, ಅಜೂರ್ ಕಡೆ ಹೋಗ್ಲಿ, ಏನ್ ಒಟ್ಟು ಉಳಿತು ಯಾವ್ದು ಅದು ಒಂದ್ 400 ಕಡೆ ಹೋಗುದು ಹಾದಿ ಒಂದು ಉಳಿತು. ಅದು ಕಾರಣ ಅಂದ್ರೆ ಜಗಳಿತ್ತು, ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಅದೊಂದು ಅವಾಗ ಪರ್ಮಿಷನ್ ಕೊಟ್ಟಿದ್ರೆ ಶಂಬರ್ಗಿಂದ ಹೊರಗು ಎಲ್ಲ 100% ಎಲ್ಲ ರೋಡ್ ಮುಗಿದು ಹೋಗ್ತಿದ್ದು. ಅದು ಒಂದೇ ಉಳಿದೈತಿ, ಬಂದ್ರೆ ಅಷ್ಟೇ ಬರ್ಲಿಕ್ಕೆ ಅಷ್ಟೇ ಹತ್ತಿರ ಹತ್ತಿರಿ ಒಂದೆರಡು ಕೆಲಸ ಉಳಿಸಿ ಕಣ್ಗೆ ಹೋಗ್ತೀನಿ. ಧ್ಯಾನ ತಗೊಂಡಿಲ್ಲ ನೀವು ಬ್ಯಾನ್ ಮಾಡಿ ಆಗಲಿ. ಅದಕ್ಕೆ ನಾ ಇಲೆಕ್ಷನ್ ಬಗ್ಗೆ ಏನೋ ಎಂದು ವಿಚಾರ ಮಾಡೋಂಗಿಲ್ಲ. ಅದು ಇಲೆಕ್ಷನ್ ಬರೋ ಹೋಗು ಯಾರ ಬಗ್ಗೆ ಒಮ್ಮೆ ಸೋಲುದು ಒಮ್ಮೆ ಗೆದ್ದು ಅದು ಎಂದೇ ಇರೋದು ನಾ ಎಂದು ವಿಚಾರ ಮಾಡಿಲ್ಲ. ನಮಗೆ ಆಸ್ಪಟ್
ಈ ಸಂದರ್ಭದಲ್ಲಿ ಗ್ರಾಮದ ಕೋಳಿ ಹಾಗೂ ತಳವಾರ ಸಮಾಜದ ಅನೇಕರು ಮಾತನಾಡಿ, ತಾತ್ಯ ಅವರು ಅಧಿಕಾರ ಇರಲಿ ಅಥವಾ ಇರದೇ ಇರಲಿ, ನಮ್ಮ ಸಮಾಜದ ಬಾಂಧವರ ಇಚ್ಛೆಯಂತೆ ಶ್ರೀ ಯಲ್ಲಮ್ಮದೇವಿ ದೇವಸ್ಥಾನದ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ಸಹಕರಿಸಿದ್ದಾರೆ. ಅವರ ಈ ಪ್ರೀತಿಗೆ ನಾವೆಲ್ಲರೂ ಸದಾ ಕೃತಜ್ಞತರಾಗಿದ್ದೇವೆ ಎಂದರು. ಆನಂತರ ಇದು 2022-21 ಈ ಒಂದು ಗುಡಿ ನೋಡ್ರಿ, ಯಲ್ಲಮ್ಮ ದೇವ್ರದ ಅವ್ರ ಮೇಲೆ ಏತ ಭಕ್ತಿ ಇದ್ದೀವಿ. ಫಸ್ಟ್ ಪಾಯ ಹಿಡಿದು ಇಲ್ಲಿ ತನಕ ಅವ್ರ ಕಡೆಯಿಂದ ಒಂದು ಸೋಲ್ಪಿಲ್ಸ್ ಅವ್ರು ಮುಗಿಸ್ಕೊಂಡು ಬಂದವರು. ಇವತ್ತು ನಮ್ಮೆಲ್ಲ ಕೋಳಿ ಬಂಧುಗಳಂದ್ರೆ ಯಾವ್ದಾದ್ರು ಒಬ್ಬರು 8 ರೂಪಾಯಿ ಕೊಡ್ತಾರೆ, ಒಂದು ಬೇಡೂ ಏನಾದ್ರು ಜಾಗೃತಿ ಅಂದಾಗ ಕಟ್ಟಡವನ್ನ ಕಟ್ಟಲಿಕ್ಕೆ ಇಲ್ಲೆಲ್ಲ ಒಂದು ಗ್ರಾಮಸ್ಥರ ಸಹಕಾರ, ಅದರ ಜೊತೆಗೆ ನಮ್ಮ ಮಾಜಿ ಸಚಿವರು ನಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ಶ್ರೀಮಂತ ಪಾಟೀಲ್ ಅವರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಯಾಕಂದರೆ ನಾವು ಮನುಷ್ಯತನ್ನ ಆ ಒಂದು ಕೊಡುಗೆಯನ್ನು ಕೊಡೋದಾಗಲಿ ಇಂಥ ಒಂದು ವ್ಯವಸ್ಥೆಯನ್ನು ನೋಡಿರ್ತೀವಿ. ಆದರೆ ನಾನು ಒಂದು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ ಕೂಡ, ಯಾವುದೇ ಒಂದು ನಾವು ಕಾಂಗ್ರೆಸ್ಸು, BJP, JDS ಇದೆಲ್ಲದಕ್ಕಿಂತ ನಾವು ಶ್ರೀಮಂತ ಪಾಟೀಲ್ ಅವ್ರ ಫಾಲೋವರ್ ಅಂತ ಹೇಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಕಾರಣ ಏನಂದರೆ ಅವರು ಆಯಾ ಪಕ್ಷದಿಂದ ತಮ್ಮನ್ನು ತಾವು ಗುರುತಿಸಿಕೊಂಡು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ನಮ್ಮ ತಳವಾರ ಸಮಾಜ ಏನಿದೆ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿಲ್ಲ. ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಚುನಾವಣೆಯಲ್ಲಿ ಅವರು ತಮ್ಮ ಕೈಲಾದಂತಹ ಸಹಾಯವನ್ನು ನಮ್ಮ ದೇವಸ್ಥಾನಕ್ಕೆ ಕೊಟ್ಟು ಅದ್ರ ಜೊತೆಗೆ ನಮ್ಮ ಒಂದು ಸಮಾಜವೂ ಕೂಡ ಒಂದು ಒಗ್ಗಟ್ಟಿನ ಬಲವನ್ನು ಅವ್ರ ಜೊತೆಯೂ ಕೂಡ ಪ್ರದರ್ಶನವನ್ನು ತೋರ್ತಾ ಇದೆ. ಅದೇ ರೀತಿಯಾಗಿ ಏನೋ ಒಂದು ಇರ್ತಕ್ಕಂಥ ಶಾಸಕರಿಗೆ ನಾವೆಲ್ಲರೂ ಸಮಾಜ ವತಿಯಿಂದ ಒಂದು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆಯನ್ನು ಕೋರೋಣ ಅಂತ ಹೇಳ್ತಾ ಇನ್ನು ಮುಂದೆ ಸಾಕಷ್ಟು ಒಂದು ಶಕ್ತಿಯನ್ನು ಕೊಡಲಿ. ಇದೇ ರೀತಿಯಾಗಿ ಸಮಾಜಮುಖಿ ಕಾರ್ಯ ಮಾಡಲಿಕ್ಕೆ ಸಾಕಷ್ಟು ಅವರಿಗೆ ಶಕ್ತಿ ಕೊಡ್ತಾ ಹೋಗಲಿ. ಮುಂದಿನ ದಿನಮಾನಗಳಲ್ಲಿ ಏನು ಒಂದು ನಮ್ಮ ಸಮುದಾಯ ಇದೆ ಇದು ಕೂಡ ತಮ್ಮ ಜೊತೆನೇ ಇರುತ್ತೆ. ಅದೇ ರೀತಿಯಾಗಿ ತಾವು ಮಾಡಿರ್ತಕ್ಕಂಥ ನಮ್ಮ ಒಂದು ದೇವಸ್ಥಾನಕ್ಕೆ ಸಹಾಯವನ್ನು ನೋಡಿದರೆ ನಾವು ಇಲ್ಲಿ ಕೊಡ್ತಾ ಇರೋ ಸೇವೆ ಇದು ಅಳಿದ ಸೇವೆ ಅಂತ ಹೇಳ್ಬೋದು. ಯಾಕಂದರೆ ನೀವು ಮಾಡಿರ್ತಕ್ಕಂಥ ಸಹಾಯ ಅದು ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ನಾವು ಏನು ನಿಮಗೆ ಸನ್ಮಾನ ಇದು. ಈ ಸಮಯದಲ್ಲಿ ಸ್ಥಳೀಯ ಮುಖಂಡರು, ಕೋಳಿ ಹಾಗೂ ತಳವಾರ ಸಮುದಾಯದ ಬಾಂಧವರು, ದೇವಸ್ಥಾನದ ಕಮಿಟಿಯ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಸಂಪರ್ಕಿಯಿಂದ ಬಸವರಾಜ್ ತಾರ್ದಾಳೆ.